ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ಅವರಿವರ ಕಾಲಬಳಿ ಕುಳಿತೆಷ್ಟು ದಿನ ಇರುವೆ, ಆತ್ಮಾಭಿಮಾನವಲ್ಲಿ ಇದೆ ವಿಜಯ ಸೂತ್ರ. ಯಾವ ಆಸರೆ ಪಡೆದು ತೇಲುವುದು ಬಾನ್ಮುಗಿಲು, ನಿನಗೆ ನೀನೇ ಶಕ್ತಿ ಮುದ್ದು ರಾಮ, ನಿನಗೆ ನೀನೇ ಶಕ್ತಿ ಮುದ್ದು ರಾಮ. ಮುದ್ದು ರಾಮನ ಮನಸ್ಸು ಇಂತು ಮಿಡಿದಿದೆ, ಅವರಿವರ ಕಾಲಬಳಿ ಕುಳಿತು ಎಷ್ಟು ದಿನ ಇರಬೇಕು? ಆತ್ಮಾಭಿಮಾನದಲ್ಲಿ ಇದೆ ವಿಜಯ ಸೂತ್ರ. ಗೆಲ್ಲಬೇಕು ಅನ್ನೋದಾದರೆ ಆತ್ಮನೈವ ಆತ್ಮನೋದ್ಧಾರ, ನಮಗೆ ನಾವೇ ಶಕ್ತಿ, ನಮಗೆ ನಾವೇ ಯುಕ್ತಿ. ಯಾವ ಆಸರೆ ಪಡೆದು ತೇಲುವುದು ಬಾನ್ಮುಗಿಲು, ಬಾನಿನಲ್ಲಿ ಮುಗಿಲು ತೇಲುವಾಗ ಯಾವ ಆಸರೆಯನ್ನು ಪಡೆಯುತ್ತೆ? ನಿನಗೆ ನೀನೇ ಶಕ್ತಿ ಮುದ್ದು ರಾಮ, ನಮಗೆ ನಾವೇ ಶಕ್ತಿಯಾಗಿ ಕೊಂಗೊಳಿಸುವಂತಹ ಒಂದು ಅಪರೂಪದ ಚೌಪದಿಯನ್ನು ಮುದ್ದು ರಾಮನ ಮನಸ್ಸು ನಮಗಾಗಿ ನೀಡಿದೆ. ಈ ಸ್ಫೂರ್ತಿಯನ್ನು ಪಡೆಯುತ್ತಾ ನಮಗೆ ನಾವೇ ಶಕ್ತಿ, ಯುಕ್ತಿ, ಭಕ್ತಿ, ರಕ್ತಿಗಳೆಂದು ಅರ್ಥೈಸಿಕೊಳ್ಳುತ್ತಾ ಈ ಪ್ರಖರ ಪ್ರಭಾತವನ್ನು ಪ್ರಾರಂಭ ಮಾಡೋಣ. ತಾತ್ಯಾ ಟೋಪೆ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರ ವೀರ ಯಶೋಗಾಥೆಯನ್ನು ನಾವು 10 ಹೃದಯ 100 ಬಾಯಿಗಳಲ್ಲಿ ವಿಸ್ತಾರ ಮಾಡ್ತಾ ಇದ್ದೆವು. ಅದರ ಮುಂದಿನ ಪ್ರಖರತೆಯನ್ನು ಈಗ ಈ ಸಂಚಿಕೆಯಲ್ಲಿ ನೋಡೋಣ. ಮಕ್ಕಳ ಕುದುರೆ ಸವಾರಿ ಆಟದಲ್ಲಿ ನಾನಾ ಬಿದ್ದಿದ್ದಾನೆ, ಹಾಗಾಗಿ ಮೋರೋ ಪಂತರು ಮಗಳು ಮನುವನ್ನು ಗದರಿಸಿದ್ದಾರೆ ಅನ್ನುವ ವಿಚಾರವನ್ನು ನೋಡ್ತಾ ಇದ್ದೇವೆ. ಆಗ ಪಾಪ ಆ ಪುಟ್ಟ ಬಾಲಿಕೆ ತಂದೆಯಿಂದ ಗದರಿಸಿಕೊಂಡು ಆಕೆ ಹೇಳಿದ್ದಾಳೆ, ಒಪ್ಪಿಕೋ ಮನು, ನೀನೇ ತೊಂದರೆ ಮಾಡಿದ್ದು ಅನ್ನುವುದಾಗಿ ತಂದೆ ಗದರಿಸುವಾಗ ಪಾಪ ಪುಟ್ಟ ಬಾಲಿಕೆ, ಹೌದು ಅಪ್ಪ, ನಾನಾ ಪೆಟ್ಟು ತಿಂದದ್ದು ನನ್ನಿಂದಲೇ, ಆದರೆ ಗೆದ್ದವಳು ನಾನೇ ಎನ್ನುತ್ತಾ ಆಕೆ ತನ್ನ ವಿಜಯದ ನಗೆಯನ್ನು ಬೀರಿದ್ದಾಳಂತೆ. ಮಾತು ಮುಂದುವರೆಸಿದ್ದಾಳೆ, ಆದರೆ ಅಪ್ಪ ಅವನನ್ನೇ ಕೇಳಿ, ಯುದ್ಧಕ್ಕೆ ಹೋದರೆ ಗಾಯ ಆಗೋದಿಲ್ವೇನು? ಯುದ್ಧದಲ್ಲಿ ಶತ್ರುಗಳ ಪಡೆಯೇ ಬಂದರೂ ಕೂಡ ಕೊಚ್ಚಿ ಹಾಕಿಬಿಡುತ್ತೇನೆ ಎನ್ನುವುದಾಗಿ ಆಗೀಗ ಬಡಬಡಿಸ್ತಾನೆ ಎನ್ನುವುದಾಗಿ ಹೇಳಿದ್ದಾಳೆ. ಅಂದರೆ ಆತ್ಮೀಯರೇ, ಇಲ್ಲಿರುವಂತಹ ಅಂತರ್ಧ್ವನಿ ಏನು ಗೊತ್ತೇ? ಆಡುವ ಪುಟ್ಟ ವಯಸ್ಸಿಗೂ ಕೂಡ ಯುದ್ಧದ ಕ್ಷಾತ್ರ ತೇಜಸ್ಸು ಈಕೆಯನ್ನು ತುಂಬಿದೆ ಅನ್ನೋದನ್ನು ನಾವು ಅರ್ಥೈಸಿಕೊಳ್ಳಬೇಕು. ತಂದೆ ಹೇಳಿದ್ದಾರೆ, ಮನು ಸುಮ್ಮನಿರು, ಹೆಚ್ಚಿಗೆ ಮಾತನಾಡಬೇಡ, ಇನ್ನು ಮೇಲೆ ನೀವು 3 ಮಕ್ಕಳು ಕುದುರೆಯನ್ನು ಏರುವಂತಿಲ್ಲ ಎನ್ನುವುದಾಗಿ ಹೇಳಿದ್ದಾರೆ. ಬಾಜಿರಾಯ ಕೂಡ ಹೇಳಿದ್ದಾನೆ, ಮನು ಹೆಣ್ಣು ಮಕ್ಕಳು ತಮ್ಮ ಸ್ಥಿಮಿತದಲ್ಲಿ ಎಲ್ಲೆ ಕಟ್ಟಳೆಗಳ ಒಳಗಿರಬೇಕು, ಇನ್ನು ಮೇಲೆ ನೀನು ಈ ಗಂಡು ಮಕ್ಕಳೊಡನೆ ಕುದುರೆಯನ್ನು ಹತ್ತಬೇಡ, ಸ್ವಲ್ಪ ಪ್ರೌಢಾವಸ್ಥೆಗೆ ಬರೋ ತನಕ ಎನ್ನುವುದಾಗಿ ಹೇಳ್ತಾಳೆ. ಆಕೆ ಬಹಳಷ್ಟು ಕೋಪದಿಂದ ಮುಖವನ್ನು ಗಡಿಗೆ ಮಾಡಿಕೊಳ್ತಾ ಹೇಳಿದ್ದಾಳೆ, ಓಹೋಹೋ, ಕುದುರೆ ಹತ್ತಬಾರ್ದಂತೆ ಕುದುರೆನ, ಹಾಗಾದರೆ ಗುಡಾಣದಲ್ಲಿಟ್ಟು ಬೆಳೆಸಿ ನಿಮ್ಮ ನಾನಾನನ್ನು ಅನ್ನುವುದಾಗಿ ಕೋಪ ಮಾಡಿಕೊಂಡು ಆ ಪುಟ್ಟ ಬಾಲಕಿ ಸಿಡಿದೇಳುವ ಮಾತುಗಳನ್ನು ಅಲ್ಲಿ ಆಡ್ತಾ ಇದ್ದಾಳೆ. ಹೀಗೆ ಮಕ್ಕಳು ಆಟವಾಡುತ್ತಿದ್ದರೂ ಕೂಡ ವಿಜಯೋತ್ಸಾಹ, ಕುದುರೆಯ ಸವಾರಿ, ಸ್ಪರ್ಧೆ, ಹೀಗೆ ಇವರೆಲ್ಲ ತಯಾರಾಗ್ತಾ ಇದ್ದಾರೆ, ಮುಂದೆ ದೇಶದ ಮುತ್ತುಗಳಾಗುತ್ತಾರೆ ಎನ್ನುವ ಸ್ಪಷ್ಟ ಕುರುಹನ್ನು ಈ ಬೆಳೆವ ಬಾಲ್ಯದಲ್ಲಿ ಮಕ್ಕಳು ಕೊಡ್ತಾ ಇದ್ದಾರೆ. ಇನ್ನೊಮ್ಮೆ ಈ ನಾನಾ ಮತ್ತು ಮನು ಇವರಿಬ್ಬರು ಸ್ಪರ್ಧೆಗೆ ಇಳಿದಿದ್ದಾರೆ. ನಾನಾ ಎಂದಿನಂತೆ ಆಟದಲ್ಲಿ ಸೋತು ಹೋಗಿದ್ದಾನೆ. ಈ ಬಾರಿ ನಾಚಿಕೆಯನ್ನು ತಡೆಯಲಾಗಿಲ್ಲ, ಜೋರಾಗಿ ಅತ್ತು ಬಿಟ್ಟಿದ್ದಾನೆ. ಕಡೆಗೆ ತನ್ನ ದುಃಖವನ್ನು ಮರೆಯಬೇಕು ಅಂದುಕೊಂಡು ಆನೆಯ ಮೇಲೆ ಏರಿ ಕುಳಿತಿದ್ದಾನೆ. ಪುಟ್ಟ ಬಾಲಕಿ ಮನು ಬೃಹದಾಕಾರವಾದ ಆನೆಯ ಮೇಲೆ ಏರಿದ ನಾನಾ ಸಾಹೇಬನನ್ನು ನೋಡಿ, ನಾನಾ ನನ್ನನ್ನೂ ಕರೆದುಕೊಳ್ಳೋ, ಆನೆ ಮೇಲೆ ನನ್ನನ್ನೂ ಕೂಡಿಸ್ಕೊಳ್ಳೋ ಎನ್ನುವುದಾಗಿ ಕೇಳಿದ್ದಾಳಂತೆ. ಆಗ ನಾನಾ ಸೋತ ಕಿಚ್ಚಿತ್ತಲ್ಲ, ಅವಳ ಕಡೆ ತಿರುಗಿ ಕೂಡ ನೋಡಿಲ್ಲ. ಅವಳಿಗೂ ಬಹಳಷ್ಟು ದುಃಖವಾಗಿ ಹೋಯಿತಂತೆ, ಆನೆ ಮೇಲೆ ತಾನು ಕೂತ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂತ ಜೋರಾಗಿ ಅತ್ತು ಬಿಟ್ಟಿದ್ದಾಳೆ. ಆ ಅಳುವನ್ನು ಕೇಳಿ ಸುತ್ತಮುತ್ತಲ ದೊಡ್ಡವರೆಲ್ಲ ಓಡೋಡಿ ಬಂದು ಕೇಳಿದ್ದಾರಂತೆ. ಕಾರಣ ಗೊತ್ತಾಗಿದೆ, ಮಕ್ಕಳ ಆಟದ ಕಾರಣ ಗೊತ್ತಾಗಿದೆ. ಆಗ ಅಳುತ್ತಾ ಅಳುತ್ತಾ ಮಣಿಕರ್ಣಿಕಾ ಹೇಳಿದ್ದಾಳಂತೆ, ನಾನಾ ನೋಡ್ತಾ ಇರು, ನೀನು ಒಂದು ಆನೆಯ ಮೇಲೆ ಹತ್ತಿ ಕುಳಿತು ಹೀಗೆ ಮಾಡ್ತಿದ್ದೀಯಾ ಅಲ್ವೇ, ನಾನು ಒಂದೇಕೆ 10 ಆನೆಗಳಿಗೆ ಮಾಲೀಕಳಾಗುತ್ತೇನೆ, ನೋಡ್ತಾ ಇರು ಎನ್ನುವುದಾಗಿ ರೋಷದ ನುಡಿಗಳನ್ನು ಆಡ್ತಾ ಇದ್ದಾಳಂತೆ.
ಈ ಮಕ್ಕಳ ಜಗಳವನ್ನು ನೋಡುತ್ತಾ ಬಾಜಿರಾಯ ಆ ಪುಟ್ಟ ಮನುವನ್ನೆತ್ತಿ ಮತ್ತೊಂದು ಆನೆಯ ಮೇಲೆ ಕೂಡಿಸಿದ್ದಾನಂತೆ. ಅಂದರೆ ಯಾವುದೇ ರೀತಿಯಲ್ಲೂ ಯಾವುದೇ ಸಂದರ್ಭದಲ್ಲೂ ಸೋಲಿಗೆ ಶರಣಾಗೋದು ಖಂಡಿತ ಈಕೆಯ ಪ್ರವೃತ್ತಿ ಅಲ್ಲ ಅನ್ನೋದನ್ನು ಬಾಲ್ಯದಿಂದ ತೋರಿಸಿಕೊಂಡು ಬಂದಿದ್ದಾಳೆ. ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸಕ್ಕೆ ಸೇರಿದ್ದಾಳೆ ಮನು. ಅಲ್ಲಿ ಮರಾಠಿ, ಪಾರ್ಸಿ, ಹಿಂದಿ ಭಾಷೆಗಳನ್ನು ಅಭ್ಯಾಸ ಮಾಡಿದ್ದಾಳೆ. ಶಾಲೆಯ ಓದಿನೊಟ್ಟಿಗೆ ರಾಮಾಯಣ ಮಹಾಭಾರತಗಳನ್ನು ಪೂರ್ಣವಾಗಿ ಓದಿಕೊಂಡಿದ್ದಾಳೆ. ಈಕೆಗೆ ಕಥೆ, ಶ್ಲೋಕ, ಭಜನೆ ಇವೆಲ್ಲ ಬಹಳ ಇಷ್ಟವಂತೆ. ವಯಸ್ಸು ಬೆಳೆದಂತೆ ಬೆಳೆದಂತೆ ಸಾಹಸ ಮೈಗೂಡುವಂತೆ ಆಕೆ ಬಂದದ್ದು ಪ್ರಖರ ವ್ಯಾಯಾಮ ಶಿಕ್ಷಕನಾದ ತಾತ್ಯಾಟೋಪೆಯ ಒಂದು ಸವಾರಿಯ ಗರಡಿಗೆ ಈಕೆ ಬಂದಿದ್ದಾಳೆ. ತಾತ್ಯಾಟೋಪೆ ಅವಳನ್ನು ಪೂರ್ಣವಾಗಿ ಸಿದ್ಧಪಡಿಸಿದ್ದಾನಂತೆ. ಇನ್ನು ಕರಳು ಕರಗುವ ಕಥೆಯನ್ನು ಕೇಳಿ. ಪೂರ್ವದಲ್ಲಿ ಹೆಣ್ಣು ಮಕ್ಕಳು ಪುಟ್ಟ ವಯಸ್ಸಿನಲ್ಲಿ ಮದುವೆಯಾಗದಿದ್ದರೆ ಅವರನ್ನು ಸಮಾಜ ಜಾತಿಭ್ರಷ್ಟರಾಗಿ ಮಾಡಿಬಿಡ್ತಾ ಇತ್ತಂತೆ. ಆ ನಿಂದನೆಯನ್ನು ಹೊರಲಿಕ್ಕೆ ಮೋರೋಪಂತ ತಾಂಬೆ ಸಿದ್ಧನಿಲ್ಲದೆ ಜಮುನಾ ನದಿ ಮತ್ತು ವಿಂಧ್ಯ ಪರ್ವತ ನಡುವಿನಲ್ಲಿದ್ದಂತಹ ಸುಂದರ ನಗರಿ ಝಾನ್ಸಿ, ಆ ಝಾನ್ಸಿಯ ರಾಜ ಗಂಗಾಧರ ರಾಯನಿಗೆ ಈ ಪುಟ್ಟ ಮಣಿಕರ್ಣಿಕೆಯನ್ನು ಕೊಟ್ಟು ಮದುವೆ ಮಾಡುವ ನಿಶ್ಚಯ ಮಾಡಿದನಂತೆ. ಆದರೆ ವಿಧಿ, ಆ ಗಂಗಾಧರ ರಾಯನಿಗೆ ಅದಾಗಲೇ ಮದುವೆಯಾಗಿದೆ. ಮನುವನ್ನು ಮದುವೆಗೆ ಕೊಡುತ್ತಿರುವ ಸಂದರ್ಭದಲ್ಲಿ ಆ ಗಂಗಾಧರ ರಾಯನಿಗೆ 47 ವರ್ಷ ವಯಸ್ಸಂತೆ. ಈ ಪುಟ್ಟ ಬಾಲಿಕೆ ಅತ್ಯಂತ ಸಣ್ಣ ವಯಸ್ಸಿನವಳು. ಹಲವು ಬೇರೆ ಬೇರೆ ಪಾಠಾಂತರಗಳಿವೆ. ಒಂದು ಕಡೆಯಲ್ಲಿ 7 ವರ್ಷದ ಬಾಲಕಿ ಅಂತಾರೆ, ಮತ್ತೊಂದು ಕಡೆ 14 ವರ್ಷದ ಬಾಲಕಿ ಅಂತಾರೆ. ಏನೇ ಇರಲಿ, ಅಪ್ರಾಪ್ತ ಹೆಣ್ಣುಮಗಳು ಪಾಪ. ಸಣ್ಣ ಕೂಸು ಮನು ಆ 47 ವರ್ಷ ವಯಸ್ಸಾದ ಗಂಗಾಧರ ರಾಯನಿಗೆ ಹೆಂಡತಿಯಾಗಿ ಅಲ್ಲಿ ಜನರಿಂದ ಕೊಡಲ್ಪಟ್ಟಿದ್ದಾಳೆ. ಮದುವೆಯಾದ ಕೂಡಲೇ ಮಣಿಕರ್ಣಿಕಾ ಎನ್ನುವ ಅವಳ ಹೆಸರನ್ನು ಲಕ್ಷ್ಮೀಬಾಯಿ ಎನ್ನುವುದಾಗಿ ಗಂಡನ ಮನೆಯಲ್ಲಿ ಪರಿವರ್ತನೆ ಮಾಡಿದ್ದಾರೆ. ಈ ರಾಣಿ ಇದೀಗ ರಾಣಿಯಾಗಿದ್ದಾಳೆ. ಗಂಗಾಧರ ರಾಯನ ಹೆಂಡತಿಯಾಗಿದ್ದಾಳೆ ಪುಟ್ಟ ಬಾಲಿಕೆ ಮಣಿಕರ್ಣಿಕಾ, ಲಕ್ಷ್ಮೀಬಾಯಿಯಾಗಿದ್ದಾಳೆ. ಆಕೆ ರಾಜಕಾರ್ಯಗಳಲ್ಲಿ ನೆರವಾಗುತ್ತಾ ಇದ್ದಳಂತೆ. ನಿರಂತರ ರಾಜ್ಯಾಡಳಿತ ಸುಸೂತ್ರವಾಗಿ ನಡೆಯಬೇಕಾದರೆ ಬೇಕಾದ ಎಲ್ಲ ಸೂಕ್ತ ವ್ಯವಸ್ಥೆಗಳನ್ನು ಅವಳು ಮಾಡಿದ್ದಾಳೆ. ಅನ್ಯೋನ್ಯತೆಯ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ. ತನ್ನ 16ನೇ ವಯಸ್ಸಿಗೆ ಸರಿಯಾಗಿ ಪೂರ್ಣವಾಗಿ ಝಾನ್ಸಿ ಪ್ರದೇಶವನ್ನು ತಾನೇ ನಿಯಮಿಸುವ ಒಂದು ಮಹಾರಾಣಿ ಅನಿಸಿದ್ದಾಳೆ. ಈಕೆಯ ಕಥೆ ಹೇಗೆ ಮುಂದುವರಿಯುತ್ತೆ ನೋಡೋಣ ವಿರಾಮದ ನಂತರ. ಹೀಗೆ ಇವಳು ಝಾನ್ಸಿಯ ಮಹಾರಾಣಿಯಾಗಿ ಮೆರೆಯುತ್ತಿರುವಾಗ ಒಂದು ಸಾರಿ ತಾತ್ಯ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾನೆ. ಆಗ ಅವರಿರುವರ ನಡುವಣ ಸಂಭಾಷಣೆಯಲ್ಲಿ ಶಿವಛತ್ರಪತಿ ಸ್ಥಾಪಿಸಿದ ಸಾಮ್ರಾಜ್ಯಕ್ಕೆ ನಮ್ಮ ತಲೆಮಾರಿನಲ್ಲಿ ನಾವು ಗೋರಿ ಕಟ್ಟುತ್ತಾ ಇದ್ದೇವಲ್ಲ, ಎಂತಹ ನಿರ್ಭಾಗ್ಯರು ನಾವು ಅನ್ನುವುದಾಗಿ ತಾತ್ಯ ಸಂಕಟ ಪಡುತ್ತಿದ್ದಾನಂತೆ. ಲಕ್ಷ್ಮೀಬಾಯಿ ಕೇಳಿದ್ದಾಳೆ, ತಾತ್ಯ ಸಂಧಾನ ಮುಗಿಯಿತೇನು, ಕಂಪನಿಯವರ ಅಂತಿಮ ನಿರ್ಧಾರವೇನು ಎನ್ನುವುದಾಗಿ. ತಾತ್ಯ ನೋವಿನಿಂದ ಹೇಳಿದ್ದಾನೆ, ಅಯ್ಯೋ ಮನು, ಸಂಧಾನದ ಬಾಗಿಲು ಎಂದೋ ಮುಚ್ಚಿ ಹೋಗಿದೆ. ನಮ್ಮನ್ನು ಭೇಟಿ ಮಾಡೋದಿರಲಿ, ನಮ್ಮ ಪತ್ರಗಳಿಗೆ ಕೂಡ ಅವರು ಉತ್ತರವನ್ನು ಕೊಡೋದಿಲ್ಲ. ಆಕೆ ಕೇಳಿದ್ದಾಳೆ, ಹೋರಾಟದ ಪ್ರಸ್ತಾಪವೇನಾದರೂ ಉಂಟೆ ತಾತ್ಯ? ಆತ ಹೇಳಿದ್ದಾನೆ, ಕಂಪನಿಯ ವಿರುದ್ಧ ನಮ್ಮ ಜನರನ್ನು ಎತ್ತಿಕಟ್ಟುವ ಪ್ರಯತ್ನವನ್ನು ನಡೆಸ್ತಾ ಇದ್ದೇನೆ, ಆದರೆ ಅದು ಬಹಳ ಬಳಸುದಾರಿ. ಲಕ್ಷ್ಮೀಬಾಯಿ ಹೇಳಿದ್ದಾಳೆ, ನೋಡು ತಾತ್ಯ, ಜನಶಕ್ತಿಯೊಂದೇ ಇದಕ್ಕೆ ಸಾಲದು. ಧನ, ಧಾನ್ಯ, ಶಸ್ತ್ರ, ಸೈನ್ಯ ಎಲ್ಲವೂ ಬೇಕು. ಆಗಲೇ ಆ ಒಂದು ಹೋರಾಟಕ್ಕೆ, ಜನಕ್ಕೆ, ಅವರ ಬೆಂಬಲಕ್ಕೆ ಬೆಲೆ ಬರುವಂಥದ್ದು. ಇದರಲ್ಲಿ ರಾಜರ ಪಾತ್ರವೇನು? ರಾಜರೆಲ್ಲ ಏನು ಮಾಡುತ್ತಿದ್ದಾರೆ? ತಾತ್ಯ ನೋವಿನಿಂದ ಹೇಳಿದ್ದಾನೆ, ಅಯ್ಯೋ ಆ ರಾಜರ ಎಲ್ಲರೂ ಭೋಗಜೀವಿಗಳು, ವಿಲಾಸಿಗಳು. ಹೊತ್ತಿಗೆ ಒಂದು ತೊಲ ಅಫೀಮು ತಿಂದು ಎಲ್ಲರೂ ನಿದ್ರೆಯನ್ನು ಮಾಡುತ್ತಾರೆ. ಅವಂದು ನವಾಬ ಸ್ವಾತಂತ್ರ್ಯ ಪ್ರಿಯ ಅಂತ ಕೇಳಿದ್ದೇನಲ್ಲ ಎಂದಿದ್ದಾಳೆ ಲಕ್ಷ್ಮೀಬಾಯಿ. ಆಗ ತಾತ್ಯ ಹೇಳಿದ್ದಾನೆ, ಅಯ್ಯೋ ಈಗ ಅವನೂ ಕೂಡ ಬ್ರಿಟಿಷರ ಜಾಲದಲ್ಲಿ ಬಿದ್ದಿದ್ದಾನೆ.
ದೆಹಲಿಯ ಚಕ್ರವರ್ತಿಗೆ ಕೇವಲ ಸಾಹಿತ್ಯಾಸಕ್ತಿ ಮೂಡಿದೆ. ಮಗು, ನಿನ್ನನ್ನು ನೋಡಿ ನನ್ನ ಹೃದಯ ಉಕ್ಕುತ್ತಿದೆ. ಅಂತಃಪುರದ ಸುಖ ಬಾಳ್ವೆಯಲ್ಲಿ ನೀನು ಹಿಂದೆ ಇರುವಂತೆ ಇರಲಾರೆ ಎನ್ನುವಂತಹ ನೋವು ನನಗೆ ಭಾವಿಸ್ತಾ ಇದೆ ಎನ್ನುವುದಾಗಿ ಲಕ್ಷ್ಮೀಬಾಯಿ ಹೇಳಿದ್ದಾಳೆ. ಹೇಗೋ ತಿಳಿಯದು, ಆದರೆ ಝಾನ್ಸಿಯ ಗರ್ಭದಲ್ಲೂ ಕೂಡ ಸ್ವಾತಂತ್ರ್ಯದ ಜ್ವಾಲೆ ಜೀವಂತವಾಗಿದೆ ಅನ್ನೋದು ನನ್ನ ಸ್ಪಷ್ಟವಾದ ಅನಿಸಿಕೆ ಅನ್ನುವುದಾಗಿ ಹೇಳ್ತಾಳೆ. ಆಗ ತಾತ್ಯ ಪ್ರೀತಿಯಿಂದ ಕೇಳಿದ್ದಾನೆ, ಮನು, ಕುದುರೆ ಸವಾರಿಯನ್ನು ಮರೆತು ಬಿಟ್ಟಿಯೇನೆ? ಲಕ್ಷ್ಮೀಬಾಯಿ ಹೇಳಿದ್ದಾಳೆ, ತಾತ್ಯ, ನಾನು ಎಂದೆಂದಿಗೂ ನಿನ್ನ ಶಿಷ್ಯೆ. ನಿನ್ನ ಪಾಠ ಹೃದಯದಲ್ಲಿ ಕೊರೆದಿದೆ, ಹೇಗೆ ಮರೆಯಲಿ ಕುದುರೆ ಸವಾರಿಯನ್ನು? ನಾನು ಎಂದೆಂದಿಗೂ ಯಾವ ಮಹಾರಾಣಿಯಾದರೂ ನೀನು ಬೆಳೆಸಿದ ಮನೋಕು ನಾನಾಗಿರುತ್ತೇನೆ. ನಿನ್ನ ಪ್ರೀತಿಯ ಮನೋಬಾಯಿ ನಾನು. ನನ್ನ ಭಾವನೆ ಕೃತಿಗಳು ಇದೀಗ ಚಪಲತೆ ಬಿಟ್ಟು ಪರಿಪಕ್ವವಾಗಿವೆ. ಹೇಗೂ ಝಾನ್ಸಿಗೆ ಬಂದಿದ್ದೀಯೇ, ಒಂದೆರಡು ದಿನ ಇಲ್ಲೇ ತಂಗಿರು. ನನ್ನ ಶಿಷ್ಯರು ಮಾಡುವ ಕತ್ತಿವರಸೆ ಕುದುರೆ ಸವಾರಿಗಳನ್ನು ನೋಡಿ ಆನಂದಿಸುವೆಯಂತೆ. ಅದಿರಲಿ, ನಾನಾ ಸಾಹೇಬ ಮತ್ತು ರಾವ್ ಹೇಗಿದ್ದಾರೆ? ಅವರ ಪರಿವಾರಕ್ಕೆ ನನ್ನ ಶುಭಾಶಯ ಕೊಡು ಅಂತ ಆಕೆ ಅಂದಾಗ, ನಿನ್ನ ಸಂದೇಶವೇನು ರಾಣಿ ಎನ್ನುವುದಾಗಿ ಕೇಳಿದ್ದಾರೆ. ಸ್ವಸಾಮರ್ಥ್ಯದ ಮೇಲೆ ನಂಬಿಕೆ, ಜನಶಕ್ತಿಯ ಮೇಲೆ ನಂಬಿಕೆ ಮತ್ತು ಗುರಿಯನ್ನು ಮುಟ್ಟುವ ಪೂರ್ಣತೆಯ ಕಡೆಗೆ ಸದಾ ದೃಷ್ಟಿ ಇರಲಿ ಎನ್ನುವ ಮಾತು ಮುತ್ತುಗಳನ್ನು ಅವರಿಗೆ ಹೇಳಿಬಿಡು ಎನ್ನುವುದಾಗಿ ತಾತ್ಯ ಟೋಪೆಗೆ ಸಂದೇಶವನ್ನು ಕೊಟ್ಟು ಅವನನ್ನು ಬೀಳ್ಕೊಟ್ಟು ಕಳಿಸಿದ್ದಾಳೆ. ಇಂತು ಪರಿಪಕ್ವವಾದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಜೆಗಳೆಲ್ಲರಿಗೆ ತಾಯಿಯಾಗಿದ್ದಾಳೆ. ಮಂತ್ರಿಗಳು, ಸೇನಾಧಿಕಾರಿಗಳು ಮತ್ತಿತರ ರಾಜಪ್ರಮುಖರಿಗೆ ಪರಮ ಆದರಣೀಯಳಾಗಿ ಗೌರವಾನ್ವಿತೆಯಾಗಿದ್ದಾಳೆ. ಇಂತಹ ಸಂತೋಷದ ಸನ್ನಿವೇಶದಲ್ಲಿ ಆಕೆಯಲ್ಲಿ ಯೌವನ ಮತ್ತಷ್ಟು ವರ್ಧಿಸಿ ಗಂಡು ಮಗುವೊಂದಕ್ಕೆ ಜನ್ಮ ನೀಡಿದ್ದಾಳೆ. ಮಕ್ಕಳಿಲ್ಲದೆ ಸೊರಗಿ ಕೊರಗಿ ಹೋಗುತ್ತಿದ್ದ ಗಂಗಾಧರ ರಾಯನ ಆನಂದಕ್ಕೆ ಇದೀಗ ಪಾರವೇ ಇಲ್ಲದಂತಾಗಿದೆ. ಪೂಜೆ, ದಾನ, ಧರ್ಮಾದಿ ಕಾರ್ಯಗಳು ಯಥೇಚ್ಛವಾಗಿ ನೆರವೇರಿ ಹೋಗಿವೆ. ಆದರೇನು ಮಾಡೋದು, ಈ ಸಂತೋಷ ಕೂಡ ಹೆಚ್ಚು ಕಾಲ ಉಳಿಯಲಿಲ್ಲ. ದುರ್ವಿಧಿ, ಹುಟ್ಟಿದ ಮೂರೇ ತಿಂಗಳಿಗೆ ಆ ಮಗು, ಆ ಪುತ್ರರತ್ನ ಅಲ್ಲೇ ಕರಗಿ ಹೋಗಿದೆ. ರಾಜರಾಣಿಯರು, ಗಂಗಾಧರ ರಾಯ ಮತ್ತು ಲಕ್ಷ್ಮೀಬಾಯಿ ಅಪಾರವಾದ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ. ಇದೇ ಮನೋರೋಗದಲ್ಲಿ ಗಂಗಾಧರ ರಾಯ ಹಾಸಿಗೆಯನ್ನು ಹಿಡಿದಿದ್ದಾನೆ. ಲಕ್ಷ್ಮೀಬಾಯಿ ತನ್ನ ಅಂತರಂಗದ ದುಃಖವನ್ನೆಲ್ಲ ತಡೆದುಕೊಂಡು ಕಲ್ಲೆದೆಯವಳಾಗಿ ಆತನ ಸೇವೆ ಶುಶ್ರೂಷೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾಳೆ. ಹೊರಗೆಷ್ಟೇ ಧೈರ್ಯವನ್ನು ಪ್ರಕಟಪಡಿಸಿದರೂ ಮನೋರೋಗಕ್ಕೆ ಮದ್ದಿಲ್ಲ ಎಂಬಂತೆ ಆತನಿಗೆ ಬದುಕುವ ಭರವಸೆ ಕ್ಷೀಣಿಸುತ್ತಾ ಆತ ಮರಣ ಶಯ್ಯೆಯಲ್ಲಿರುವುದನ್ನು ನೋಡಿ ಈಕೆ ಲಕ್ಷ್ಮೀಬಾಯಿ ಅಪಾರವಾಗಿ ಒಳಗೆ ನೊಂದುಕೊಂಡಿದ್ದಾಳೆ. ಆತನ ಪಕ್ಕದಲ್ಲೇ ಕುಳಿತು ದತ್ತುಪುತ್ರಕನ ಸಲಹೆಯನ್ನು ಕೊಟ್ಟಿದ್ದಾಳೆ. ತಮ್ಮ ದೂರದ ಬಂಧು ವಾಸುದೇವ ನಾವೆಲ್ಕರ್ ಎನ್ನುವವನ 5 ವರ್ಷದ ಪುಟ್ಟ ಮಗ ಆನಂದರಾವ ಇವನನ್ನು 1853 ನವರಾತ್ರಿ ಸಂದರ್ಭದಲ್ಲಿ ದತ್ತು ಸ್ವೀಕಾರ ಮಾಡಿದ್ದಾರೆ. ಆನಂದರಾವ್ ಎನ್ನುವ ಹೆಸರಿನ ಆ ಮಗುವಿಗೆ ಮುಂದೆ ದಾಮೋದರ ರಾಯ ಎನ್ನುವುದಾಗಿ ಮರುನಾಮಕರಣ ಮಾಡಿದ್ದಾರೆ. ಆದರೆ ಸಮಯ ಕೆಟ್ಟರೆ ಎಲ್ಲವೂ ಕೆಡಕುವನ್ನಲಿಕ್ಕೆ ಆ ಕಾಲದಲ್ಲಿ ದತ್ತು ಮಕ್ಕಳಿಗೆ ಸಿಂಹಾಸನದ ಹಕ್ಕಿಲ್ಲ ಎನ್ನುವಂತಹ ನಿಯಮವನ್ನು ಆಂಗ್ಲ ಗವರ್ನರ್ ಜನರಲ್ ಲಾರ್ಡ್ ಡಾಲ್ ಹೌಸಿ ಬ್ರಿಟಿಷರ ಸಾಮ್ರಾಜ್ಯವನ್ನು ಭಾರತದಲ್ಲಿ ಮತ್ತಷ್ಟು ಬಲಪಡಿಸಲಿಕ್ಕಾಗಿ ದತ್ತು ಸ್ವೀಕಾರಕ್ಕೆ ತಂದಂತಹ ತಡೆಕಟ್ಟಳೆಯನ್ನು ಜಾರಿಗೆ ತಂದು ಬಿಟ್ಟಿದ್ದಾನೆ. ಬೇರೆ ಮಾರ್ಗವೇ ತೋಚದೆ ಖಂಡಿತವಾಗಿ ಲಕ್ಷ್ಮೀಬಾಯಿ ಇದೀಗ ತನ್ನ ಸಾಮ್ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿಯೇ ತೀರ್ತಾಳೆ ಅಂದುಕೊಳ್ಳುತ್ತಾ ದುಷ್ಟವಾದ ಆಲೋಚನೆಯನ್ನು ಆಂಗ್ಲರು ಪರಕೀಯರು ಮಾಡುತ್ತಾ ಇದ್ದಾರೆ. ಆದರೆ ಈಕೆಯ ಹೃದಯ ಕಲ್ಲು ಬಂಡೆಯಷ್ಟು ಗಟ್ಟಿಯಾದದ್ದು. ಆಕೆ ಇವರ ಯಾವ ಮಾತುಗಳಿಗೂ ಜಗ್ಗಲಿಲ್ಲ. ಹಣದ ಆಮಿಷವನ್ನು ತೋರಿಸಿದ್ದಾರಂತೆ, ಆಕೆ ಅದಕ್ಕೂ ಬಗ್ಗಲಿಲ್ಲ. ಇದೀಗ ಪಾಪಿಗಳು ಆಂಗ್ಲರು ಆಕೆಯನ್ನು ವಿಚಿತ್ರವಾಗಿ ಹಿಂಸೆ ಮಾಡುತ್ತಾ ಝಾನ್ಸಿಯ ಕೋಟೆಯನ್ನು ಬಿಟ್ಟು ತೊಲಗು
ಎನ್ನುವುದಾಗಿ ಹೇಳಿದ್ದಾರಂತೆ. ಹೆದರಿಸಿದರೂ ಕೂಡ ಸ್ವಲ್ಪವೂ ಅಂಜದೆ ಅಳುಕದೆ ಲಕ್ಷ್ಮೀಬಾಯಿ ಮೇರಿ ಝಾನ್ಸಿ ನಹಿ ದೂಂಗಿ, ಮೇರಿ ಝಾನ್ಸಿ ನಹಿ ದೂಂಗಿ ಎನ್ನುತ್ತಾ ವೀರವಾಗಿ ಪ್ರಖರವಾಗಿ ಘೋಷಣೆಯನ್ನು ಮಾಡುತ್ತಾ ಗುಡುಗಿದ್ದಾಳಂತೆ, ಯುದ್ಧಕ್ಕೆ ಸಜ್ಜಾಗಿದ್ದಾಳಂತೆ. ತಾತ್ಯಾ ಟೋಪೆ, ಜವಹರ ಸಿಂಹ, ರಘುನಾಥ ಸಿಂಹ ಮೊದಲಾದವರಿಂದ ಬೆಂಬಲವನ್ನು ಪಡೆದುಕೊಂಡು ಮೀರತ್ನಲ್ಲಿ ರಣರಂಗವನ್ನು ಆಕೆ ಘೋಷಣೆ ಮಾಡಿಬಿಟ್ಟಿದ್ದಾಳೆ. ಯುದ್ಧವನ್ನು ತಾನೇ ಸಾರಿದ್ದಾಳೆ ಲಕ್ಷ್ಮೀಬಾಯಿ. 1858 ಜೂನ್ 17 ಆ ದತ್ತುಪುತ್ರಕ ದಾಮೋದರ ರಾಯ 5 ವರ್ಷದ ಕೂಸು ಅವನನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಪುರುಷ ವೇಷವನ್ನು ಗಂಡುಡುಗೆಯನ್ನುಟ್ಟು ಪ್ರಚಂಡ ರಣಚಂಡಿಯಂತೆ ಎರಡೂ ಕೈಗಳಲ್ಲಿ ಖಡ್ಗಗಳನ್ನು ಝಳಪಿಸುತ್ತಾ ಅತ್ತಿಂದಿತ್ತ ಗಾಳಿಯಲ್ಲಿ ಆ ಖಡ್ಗಗಳನ್ನು ಕತ್ತಿಯನ್ನು ಆಡಿಸುತ್ತಾ ರಣಕಹಳೆಯನ್ನು ಈಕೆ ಮೊಳಗಿಸಿದ್ದಾಳೆ. ಎರಡು ಕೈಗಳಲ್ಲಿ ಏಕಕಾಲದಲ್ಲಿ ಎರಡೆರಡು ಶತ್ರುಗಳ ಶಿರಗಳನ್ನು ಚಂಡಾಡ್ತಾ ಇದ್ದಾಳಂತೆ. ಮತ್ತೆಂತಹ ವೀರಾಗ್ರಣಿ ಆಕೆ ಇರಬೇಕು! ವೀರಾವೇಶದಿಂದ ಕಾದಾಡಿರುವಂತಹ ಝಾನ್ಸಿ ರಾಣಿ ಮುಂದೆ ಮಾಡಿದ್ದೇನು ನೋಡೋಣ ವಿರಾಮದ ನಂತರ. ಇಷ್ಟು ದಾರುಣವಾದ ಪರಿಸ್ಥಿತಿ, ಗಂಡುಡುಗೆಯುಟ್ಟು ಕೂಸನ್ನ ಬೆನ್ನಿಗೆ ಕಟ್ಟಿಕೊಂಡು ಎರಡು ಕೈಗಳಲ್ಲಿ ಖಡ್ಗದಿಂದ ಝಳಪಿಸುತ್ತಿದ್ದರೂ ಕೂಡ ಮೋಸದ ಆಂಗ್ಲರು ಮದ್ದು ಗುಂಡುಗಳನ್ನು, ಫಿರಂಗಿ ಪಿಸ್ತೂಲುಗಳನ್ನು ಬಳಸ್ತಾ ಇರೋದರಿಂದ ಅವರ ಒಂದು ಶಕ್ತಿ ಇವಳಿಗಿಂತ ಅತ್ಯಂತವಾಗಿ ವರ್ಧಿಸಿಬಿಟ್ಟು ಪಾಪ ಆಕೆ ಸೋಲೊಪ್ಪಿಕೊಳ್ಳಬೇಕಾಯಿತು. ಇನ್ನೇನು ಸೋಲು ತನಗೆ ಖಚಿತ ಅನ್ನುವುದನ್ನು ಅರ್ಥೈಸಿಕೊಂಡಂತಹ ಝಾನ್ಸಿ ರಾಣಿ ಅಲ್ಲಿ ರಾಮಚಂದ್ರರಾವ್ ದೇಶಮುಖ್ ಅವರನ್ನು ಕರೆಸಿ ತನ್ನ ಬಾಯಿಂದ ಹೀಗೆ ನುಡಿದಿದ್ದಾಳೆ: ಈ ಯುದ್ಧದಲ್ಲಿ ನಾನು ಹೋರಾಡುತ್ತೇನೆ, ನನ್ನ ದೇಹದಲ್ಲಿ ಕೊನೆಯ ತೊಟ್ಟು ರಕ್ತ ಹರಿಯುವವರೆಗೆ ನಾನು ಹೋರಾಡುತ್ತೇನೆ. ಯುದ್ಧದಲ್ಲಿ ನಾನು ಸಾವನ್ನಪ್ಪಿದರೆ ಈ ನನ್ನ ಕೂಸು ದಾಮೋದರ ರಾಯನನ್ನು ನೀವು ಜೋಪಾನ ಮಾಡಬೇಕು, ಜತನದಿಂದ ಕಾಪಾಡಿಕೊಳ್ಳಬೇಕು. ಹಾಗೂ ಮತ್ತೊಂದು ನನ್ನ ಆಗ್ರಹ, ಆತ ಏನು ರಾಣಿ, ಏನು ರಾಣಿ ಎನ್ನುವುದಾಗಿ ಕಣ್ಣೀರ ಕಡಲಿನಲ್ಲಿ ತೊಯ್ದು ಹೋಗುತ್ತಾ ಕೇಳಿದ್ದಾನಂತೆ. ಆಗ ಆಕೆ ಹೇಳಿದ್ದಾಳೆ: ಯುದ್ಧದಲ್ಲಿ ಶತ್ರುಗಳ ದಾಳಿಗೆ ಸಿಕ್ಕು ನನ್ನ ಶರೀರ ಛಿದ್ರ ಛಿದ್ರವಾದರೂ ಪರವಾಗಿಲ್ಲ, ಆದರೆ ಆ ವಿಧರ್ಮೀಯರ ಕೈಯಲ್ಲಿ ನನ್ನ ಶರೀರ ದೊರಕಬಾರದು. ಯಾವುದೇ ಕಾರಣಕ್ಕೂ ಒಡೆದು ಚೂರಾಗಿ ಬಿದ್ದ ನನ್ನ ಶರೀರದ ಒಂದು ತುಣುಕು ಕೂಡ ಆ ವಿಧರ್ಮೀಯರಿಗೆ ದೊರಕಬಾರದು, ಹಾಗೆ ನೀನು ನೋಡಿಕೊಳ್ಳಬೇಕು ಎನ್ನುವುದಾಗಿ ಹೇಳುತ್ತಾ ಮಗುವನ್ನು ಆತನಿಗೆ ಕೊಟ್ಟು ರಣಚಂಡಿಯಂತೆ ಮತ್ತೆ ಯುದ್ಧಕ್ಕೆ ಮುನ್ನುಗ್ಗಿದ್ದಾಳೆ. ರಕ್ತದೋಕುಳಿಯೇ ಹರಿದು ಬಿಟ್ಟಿದೆ. ಎರಡೂ ಕೈಗಳಲ್ಲಿ ಖಡ್ಗವನ್ನು ಹಿಡಿದು ಇನ್ನಷ್ಟು ಮತ್ತಷ್ಟು ಸಿಂಹಾವೇಶದಿಂದ ಈಕೆ ಕಾದಾಡುತ್ತಿದ್ದಾಳೆ. ಗಾಳಿಯಲ್ಲಿ ಬರ ಸಿಡಿಲಿನಂತೆ ಹಾರುತ್ತ ನೆಗೆಯುತ್ತ ಜಿಗಿಯುತ್ತ ಖಡ್ಗ ಬೀಸ್ತಾ ಇದ್ದಾಳಂತೆ. ಯುದ್ಧದ ನಿಯಮ, ಕತ್ತಲಾದ ಮೇಲೆ ಯುದ್ಧ ಮಾಡಬಾರದು ಎನ್ನುವುದಾಗಿ. ಇನ್ನೇನು ಕತ್ತಲು ಕವಿಯುವಂತಹ ಸಮಯ ಸನ್ನಿಹಿತವಾಗಿ ಬಿಟ್ಟಿದೆ. ಆ ಸಮಯಕ್ಕೆ ಇನ್ನೇನು ಕತ್ತಿಯನ್ನು ಕೆಳಗಿಳಿಸಬೇಕು, ಮೋಸದಲ್ಲಿಯೇ ಅಲ್ಲವೇ ಗೆದ್ದಿದ್ದೆಲ್ಲವೂ. ಆಗ ಆಂಗ್ಲ ಸೈನಿಕನೊಬ್ಬ ಬಂದು ರಾಣಿಯ ಎದೆಗೆ ನೇರವಾಗಿ ಗುರಿ ಇಟ್ಟು ಚೂರಿಯೊಂದನ್ನು ಎಸೆದಿದ್ದಾನಂತೆ. ಈಕೆ ಚಾಣಾಕ್ಷೆ ಆ ಚೂರಿಯ ಒಂದು ಹತೆಯನ್ನು ತಪ್ಪಿಸಿಕೊಂಡು ಕ್ಷಣಾರ್ಧದಲ್ಲಿ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಆತನ ರುಂಡವನ್ನು ಚಂಡಾಡಿಬಿಟ್ಟಿದ್ದಾಳಂತೆ. ಅಷ್ಟರೊಳಗೆ ಇನ್ನೊಬ್ಬ ಆಂಗ್ಲ ಸೈನಿಕ ಬಂದು ಅವಳ ಬಲ ತೊಡೆಗೆ ಗುಂಡನ್ನು ಬಲವಾಗಿ ಹಾರಿಸಿಬಿಟ್ಟಿದ್ದಾನೆ. ಮತ್ತೊಬ್ಬ ಹಿಂಬಾಲಿಸಿಕೊಂಡು ಬಂದು ಜೋರಾಗಿ ಹಿಂದಿನಿಂದ ಬಂದು ಖಡ್ಗ ಪ್ರಹಾರ ಮಾಡಿಬಿಟ್ಟಿದ್ದಾನೆ. ಆ ಹೊಡೆದ ಕತ್ತಿಯ ಏಟು ಹಿಂಭಾಗದಿಂದ ಹೊಡೆದ ಕತ್ತಿ ಅವಳ ಮುಂಭಾಗಕ್ಕೆ, ಮುಖದ ಭಾಗಕ್ಕೆ ಬಂದಿದೆ. ಮುಖಕ್ಕೆ ಬಂದು ಬಲಗೆನ್ನೆ, ಅಲ್ಲಿ ರಾಣಿಯ ಬಲಗೆನ್ನೆ ಹರಿದು ಹೋಗಿದೆಯಂತೆ. ನೆತ್ತರಿನ ಪ್ರವಾಹ ಸಮುದ್ರ ಅಲ್ಲಿ ಉಂಟಾಗಿದೆ. ಕುದಿ ಕುದಿಯುತ್ತಿದ್ದ ಅವಳ ದೇಶಾಭಿಮಾನ ತುಂಬಿದ ರಕ್ತ ಇದೀಗ ಭಾರತ ಭೂಮಾತೆಗೆ ಸಮರ್ಪಿತವಾಗ್ತಾ ಇದೆಯಂತೆ. ಬಲಗೆನ್ನೆ ಹರಿದು ಹೋಗಿ ಧಾರಾಕಾರವಾಗಿ ರಕ್ತ ಸುರಿಯುತ್ತಿರುವಾಗ ಆಕೆಯ ಕಣ್ಣು ಗುಡ್ಡೆಗಳೆರಡೂ ಕಿತ್ತು ಹೊರಬಂದಿವೆಯಂತೆ. ಆ ಹಿಂಸೆಯನ್ನು ತಡೆಯುತ್ತಲೂ ಕೂಡ ರಾಣಿ ಹರಹರ ಮಹಾದೇವ ಎನ್ನುತ್ತ ಕೂಗುತ್ತ ಮತ್ತಷ್ಟು ಯುದ್ಧ ಮಾಡುತ್ತಿದ್ದಾಳಂತೆ.
ಅವಳ ಬೆಂಗಾವಲಾಗಿ ಕಾಯುತ್ತಿದ್ದಂತಹ ಗುಲ್ ಮೊಹಮ್ಮದ್, ರಘುನಾಥ ಸಿನ್ಹ, ರಾಮಚಂದ್ರರಾವ್ ದೇಶ್ಮುಖ್ ರಾಣಿಯ ಈ ಪರಿಸ್ಥಿತಿಯನ್ನು ನೋಡುತ್ತಾ ಕೆನ್ನೆ ಹರಿದಿದೆ, ಕಣ್ಣುಗುಡ್ಡೆಗಳು ಹೊರಬಂದಿವೆ, ಶಕ್ತಿ ಪೂರ್ಣವಾಗಿ ಕ್ಷೀಣಿಸಿ ಹೋಗಿದೆ, ಮೈನ ರಕ್ತವೆಲ್ಲ ಸೋರಿ ಕಾರಿ ಹೋಗಿದೆ, ಭೂಮಿ ತಾಯಿ ತೋಯ್ದು ಹೋಗಿದ್ದಾಳೆ ರಕ್ತಧಾರೆಯಲ್ಲಿ, ಅಂತಹ ಹೃದಯ ಕರಗಿಸುವ ಪ್ರಯತ್ನದಲ್ಲಿ ಆ ಒಂದು ಸಂದರ್ಭದಲ್ಲಿ ಆ ಮಹಾರಾಣಿಯನ್ನು, ಲಕ್ಷ್ಮೀಬಾಯಿಯನ್ನು ಕಣ್ಣೀರಿಡುತ್ತಾ ಕೆಳಕ್ಕಿಳಿಸಿದ್ದಾರೆ, ಮುಖ ತೊಳೆಸಿ ಗಂಗಾಜಲವನ್ನು ಕುಡಿಸಿದ್ದಾರೆ. ಸ್ವಲ್ಪ ಚೇತರಿಕೆಯನ್ನು ಕಂಡಂತಹ ರಾಣಿ ನಡುಗುತ್ತಿದ್ದ ತನ್ನ ಹರಿದ ತುಟಿಗಳಿಂದಲೂ ಕೂಡ ಹೇಳಿದ್ದಾಳೆ, ನನ್ನ ದೇಶ ಮಹಾನ್, ಹರ ಹರ ಮಹಾದೇವ್ ಎನ್ನುವುದಾಗಿ ಕೂಗುತ್ತ ಕೂಗುತ್ತ ಮೂರ್ಛಿತಳಾಗಿ ಬಿಟ್ಟಿದ್ದಾಳೆ. ಕೆಲ ಕ್ಷಣಗಳ ನಂತರ ಮತ್ತೆ ಕಣ್ಣು ತೆರೆದಿದ್ದಾಳೆ, ಗುಡ್ಡೆಗಳಿಲ್ಲದ ಆ ರೆಪ್ಪೆಯನ್ನು ತೆರೆದಿದ್ದಾಳೆ. ಎಂತಹ ನೋವಿನ ಸಂಕಟದ ಪರಿಸ್ಥಿತಿಯಲ್ಲಿ ಅವಳನ್ನು ನೋಡಿದವರಿರಬಹುದು. ಕಣ್ಣುಗಳನ್ನು ತೆರೆಯುತ್ತಾ ಭಗವದ್ಗೀತೆಯ ಶ್ಲೋಕಗಳನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾಳಂತೆ. ಮತ್ತೆಷ್ಟು ಆತ್ಮನಿರ್ಭರತೆ ಅವಳಲ್ಲಿ ತುಂಬಿರಬಹುದು. ಭಗವದ್ಗೀತೆಯ ಶ್ಲೋಕಗಳನ್ನು ನೆನಪಿಸಿಕೊಳ್ಳುತ್ತಾ, ವಾಸುದೇವಾಯ ನಮಃ, ಹರ ಹರ ಮಹಾದೇವ ಎನ್ನುತ್ತಾ ಹರಿಹರರಿಬ್ಬರಿಗೂ ತನ್ನ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ನೆಲಕ್ಕೆ ಬಿದ್ದು ಬಿಟ್ಟಿದ್ದಾಳೆ. ವೀರ ಮರಣವನ್ನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಲ್ಲಿ ಅಪ್ಪಿದ್ದಾಳೆ. ಅತಿ ಸುಂದರಿ, ದೃಢ ನಿಷ್ಠಾವಂತೆ, ಅಪಾರ ಧೈರ್ಯವಂತೆ, ಅಪಾಯಕಾರಿ ದಂಗೆಕೋರ ನಾಯಕಿ, ಅಪ್ರತಿಮ ದೇಶಭಕ್ತೆ, ಹೀಗೆಲ್ಲ ಕೇವಲ ನಮ್ಮ ಜನ ಮಾತ್ರ ಅಲ್ಲ, ಆಂಗ್ಲರೂ ಕೂಡ ವರ್ಣಿಸಿದ್ದಾರಂತೆ. ಅವರಲ್ಲಿ ಆಂಗ್ಲರ ದಳಪತಿಯಾದಂತಹ ಸರ್ ಹ್ಯೂರಿಸ್ ಯುದ್ಧದ ಬಗೆಗಿನ ತನ್ನ ಟಿಪ್ಪಣಿಯಲ್ಲಿ ಆಮೂಲಾಗ್ರವಾಗಿ ಝಾನ್ಸಿ ಲಕ್ಷ್ಮೀಬಾಯಿಯನ್ನು ಕುರಿತು ಇಂತು ಬರೆದಿದ್ದಾನಂತೆ, ಅಪಾಯಕಾರಿ ದಂಗೆಕೋರ ನಾಯಕಿ ಎನ್ನುವುದಾಗಿ ಬರೆದಿದ್ದಾನಂತೆ. ಇಂತಹ ರಾಣಿ ನಮ್ಮ ನೆಲದಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ. ಇವಳಂತೆ ಇವಳ ಜೊತೆಗಾರರಾದ ತಾತ್ಯಾಟೋಪೆ ಮುಂತಾದವರು ಸಾಧಿಸಿದ ರಣ ವಿಕ್ರಮವೇನು ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ. ಅಲ್ಲಿಯವರೆವಿಗೂ ಸದಾ ಕ್ಷಾತ್ರ ತೇಜದಿಂದ ಕಂಗೊಳಿಸುವ ಈ ವೀರ ನಾರಿಯನ್ನು, ಅಜರಾಮರ ನಾರಿಯನ್ನು ಅರ್ತಿಯಿಂದ ನಮಿಸೋಣ. ಶ್ರೇಯೋಸ್ತು, ಸದಾ ವಿಜಯೋಸ್ತು, ರಾಷ್ಟ್ರದೇವೋ ಭವ. ನಮಸ್ಕಾರ.